ವೀಕ್ಷಕರೇ, ಇವರು ನೋಡಿ, ಇವರು ವಾಸ ಮಾಡೋದು ಹಳ್ಳಿಲಿ. ಇವರು ಲುಂಗಿ ಧರಿಸ್ತಾರೆ, ಸೈಕಲ್ನಲ್ಲಿ ಓಡಾಡ್ತಾರೆ. ಆದರೆ ಇವರ ಪ್ರಾಫಿಟ್ 2700 ಕೋಟಿ. ಇವರ ವ್ಯವಹಾರ 180ಕ್ಕೂ ಹೆಚ್ಚು ದೇಶಗಳಲ್ಲಿ ವ್ಯಾಪಿಸಿದೆ. 6 ಕೋಟಿಗೂ ಹೆಚ್ಚು ಗ್ರಾಹಕರಿದ್ದಾರೆ. 1000ಕ್ಕೂ ಹೆಚ್ಚು ಜನ ಉದ್ಯೋಗಿಗಳು ಇವರ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆಪಲ್, ನೆಟ್ಫ್ಲಿಕ್ಸ್, ಅಮೆಜಾನ್, ಮಹೀಂದ್ರ ಇವೆಲ್ಲ ಅವರ ಗ್ರಾಹಕರು. ಇವರ ಆದಾಯ 7000 ಕೋಟಿ, ಲಾಭ 2700 ಕೋಟಿ, ಕಂಪನಿಯ ಮೌಲ್ಯ 40,000 ಕೋಟಿ. ವಿಶೇಷ ಹಾಗೂ ವಿಚಿತ್ರ ಅಂದ್ರೆ, ಸಾಲ ಇಲ್ಲದೆ ಯಾರಿಂದನೂ ಕೂಡ ಹೂಡಿಕೆಯನ್ನ ಮಾಡಿಸ್ಕೊಳ್ಳದೆ ಇವರು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ವೀಕ್ಷಕರೇ, ಈ ವ್ಯಕ್ತಿ ಹೆಸರು ಶ್ರೀಧರ್ ವೆಂಬು. ಇವರು ಭಾರತೀಯ ಯುವಕರನ್ನ ಸಶಕ್ತಗೊಳಿಸುವಂತ ವ್ಯವಹಾರವನ್ನ ನಿರ್ಮಿಸಿದಂತಹ ವ್ಯಕ್ತಿ. ಭಾರತೀಯ ಹಳ್ಳಿಗಳನ್ನ ಟೆಕ್ ಹಬ್ಗಳಾಗಿ ಪರಿವರ್ತಿಸುವಂತ ಗುರಿಯನ್ನ ಹೊಂದಿರುವಂತಹ ವ್ಯಕ್ತಿ. ವೀಕ್ಷಕರೇ, ಯಾರು ಈ ವ್ಯಕ್ತಿ? ಇವರು ನೋಡೋದಕ್ಕೆ ಇಷ್ಟು ಸಿಂಪಲ್ ಆಗಿದ್ರು, 1000 ಕೋಟಿ ವ್ಯವಹಾರವನ್ನ ಹೇಗೆ ನಡೆಸ್ತಿದ್ದಾರೆ? ಅಷ್ಟಕ್ಕೂ ಇವರ ಹಿನ್ನೆಲೆ ಏನು? ಬನ್ನಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದ ಹೋಗೋಣ. ವೀಕ್ಷಕರೇ, ಈ ಶ್ರೀಧರ್ ವೆಂಬು 1968ರಲ್ಲಿ ತಮಿಳುನಾಡಿನ ತಂಜಾವೂರ್ನಲ್ಲಿ ಜನಿಸ್ತಾರೆ. ಇವರ ಜೋಹೋ ಕಾರ್ಪೊರೇಷನ್ ಇವತ್ತು ಬಹುದೊಡ್ಡ ಆದಾಯದ ವ್ಯಾಪಾರವಾಗಿದೆ. 2021ರಲ್ಲಿ ಅವರು ಭಾರತದ 4ನೇ ಅತ್ಯುನ್ನತ ನಾಗರಿಕ ಗೌರವದ ಪದ್ಮಶ್ರೀಯನ್ನು ಕೂಡ ಪಡೆದರು. ವೀಕ್ಷಕರೇ, ಈ ಶ್ರೀಧರ್ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದವರು. ತಮ್ಮ ಬೇರುಗಳಿಗೆ ಗಟ್ಟಿಯಾಗಿ ಅಂಟಿಕೊಂಡು ಎತ್ತರಕ್ಕೆ ಏರಿದಂತ ಅವರ ಪಯಣ ನಿಜಕ್ಕೂ ಅದ್ಭುತ ಅಂತಾನೆ ಹೇಳಬಹುದು. ತಮಿಳುನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಅವರ ಇಡೀ ಕುಟುಂಬ ಕೃಷಿಯಲ್ಲಿ ನಿರತವಾಗಿತ್ತು. ಸ್ವಲ್ಪ ಸಮಯದ ನಂತರ ಅವರ ತಂದೆ ಚೆನ್ನೈಗೆ ಸ್ಥಳಾಂತರಗೊಂಡರು. ಮತ್ತೆ ಅವರು ಹೈಕೋರ್ಟ್ನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ರು. ಆ ಒಂದು ಸಮಯದಲ್ಲಿ ಅವರು ಜೆಇಇ ಪರೀಕ್ಷೆಯನ್ನು ಕೂಡ ನೀಡಿದ್ರು. ವೀಕ್ಷಕರಿಗೆ, ಶ್ರೀಧರ್ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದು ಅವರು ತಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನ ತಮಿಳಿನಲ್ಲಿ ಪೂರ್ಣಗೊಳಿಸಿದ್ರು. ಅವರ ಕುಟುಂಬದಲ್ಲಿ ಪದವಿ ಪಡೆದಂತಹ ಮೊದಲ ವ್ಯಕ್ತಿ ಶ್ರೀಧರ್ ಆಗಿದ್ರು. 1989ರಲ್ಲಿ ಅವರು ಐಐಟಿ ಮದ್ರಾಸ್ನಿಂದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿಯನ್ನ ಪಡೆದರು. ನಂತರ ಅವರು ಪ್ರಿಸ್ಟನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಅನ್ನು ಕೂಡ ಪಡೆದರು. ಅದಾದ್ಮೇಲೆ ಶ್ರೀಧರ್ ವೆಂಬು ಕ್ಯಾಲಿಫೋರ್ನಿಯಾದ ಕ್ವಾಲ್ಕಾಮ್ನಲ್ಲಿ ಕೆಲಸ ಮಾಡತೊಡಗಿದ್ರು. ಸ್ವಂತ ಕಂಪ್ಯೂಟರ್ ತಯಾರಿಸಬೇಕು, ಯಂತ್ರಗಳನ್ನ ತಯಾರಿಸಬೇಕು, ವಿಜ್ಞಾನಿ ಆಗಬೇಕು, ಪ್ರಾಧ್ಯಾಪಕರಾಗಬೇಕು ಅಥವಾ ಇಲ್ಲಿನೇ ಸಂಶೋಧನೆ ಮಾಡಬೇಕು ಅಂತ ಅವರ ಮನಸ್ಸು ಹಾತೊರೆದಿತ್ತು. 96ರ ಸುಮಾರಿಗೆ ಅವರ ಸಹೋದರ ಕುಮಾರ್ ವೆಂಬು ಭಾರತಕ್ಕೆ ಹೋಗಿ ತಮ್ಮದೇ ಆದಂತಹ ಒಂದು ಕಂಪನಿಯನ್ನ ಮಾಡೋಣ ಅಂತ ಪ್ರಸ್ತಾಪಿಸಿದ್ರು. ಇದರಿಂದ ಭಾರತದಲ್ಲಿ ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಬಹುದು ಅಂತ ಕೂಡ ಅವರು ಹೇಳಿದ್ರು. ಭಾರತಕ್ಕಾಗಿ ಏನಾದರೂ ಮಾಡಲೇಬೇಕು ಅಂತ ಶ್ರೀಧರ್ ವೆಂಬು ಅಂದ್ಕೊಂಡಿದ್ರು. ತಮ್ಮ ಸಹೋದರನ ಪ್ರಸ್ತಾಪ ಕೂಡ ಅವರಿಗೆ ಸರಿ ಅನ್ನಿಸ್ತು. ನೇರವಾಗಿ ಚೆನ್ನೈ ತಲುಪಂತ ಸಹೋದರರು ಒಂದು ಸಣ್ಣ ಕೋಣೆಯಲ್ಲಿ ಕಂಪನಿಯನ್ನ ಶುರು ಮಾಡಿಬಿಟ್ರು. ಅದರ ಹೆಸರು ಅಡ್ವೆಂಟ್ನೆಟ್. ವ್ಯಾಪಾರ ಶುರುವಾಯಿತು. ಇದು ಮೊದಲ ಯೋಜನೆ ಆಗಿತ್ತು. ಹಾರ್ಡ್ವೇರ್ ಮಾಡೋದು ಅಂದ್ರೆ ಕೆಲವು ರೀತಿಯ ಯಂತ್ರಗಳನ್ನ ತಯಾರಿಸೋದು ಮತ್ತು ಮಾರೋದು ಅವರ ಉದ್ದೇಶ ಆಗಿತ್ತು. ಆದರೆ ಉಳಿತಾಯದ ಹಣವೆಲ್ಲ ಯಂತ್ರ ತಯಾರಿಕೆಗೆ ಖರ್ಚಾಯಿತು. ಯಂತ್ರ ತಯಾರಾಗಲಿಲ್ಲ. ಆಗ ಇದ್ಯಾಕೋ ಸಕ್ಸಸ್ ಆಗುವ ಹಾಗೆ ಕಾಣ್ತಿಲ್ಲ ಅಂತ ಅವ್ರಿಗೆ ಅನ್ಯಿಸತೊಡಗಿತ್ತು. ಆಗ ಸ್ಟಾರ್ಟ್ಅಪ್ಗಳಿಗೆ ಫಂಡಿಂಗ್ ಸಿಗುವ ಕಾಲ ಆಗಿರಲಿಲ್ಲ. ಭಾರತದಲ್ಲಂತೂ ಸ್ಟಾರ್ಟ್ಅಪ್ಗಳಿಗೆ ಸಹಾಯ ಸಿಗ್ತಿರಲಿಲ್ಲ. ಆದ್ರಿಂದ ಅವರು ಉಳಿತಾಯ ಮಾಡಿದಂತಹ ಹಣದಲ್ಲೇ ಕೆಲಸವನ್ನ ನಡೆಸ್ತಿದ್ರು. ನಂತರ ಅವರು ಹಾರ್ಡ್ವೇರ್ ಕೆಲಸವನ್ನ ಮಾಡುವ ಬದಲು ಸಾಫ್ಟ್ವೇರ್ ಕಂಪನಿಯನ್ನ ಮಾಡೋಣ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಕಡಿಮೆ ಬಂಡವಾಳ ಬೇಕಾಗುತ್ತೆ. ಆ ಸಮಯದಲ್ಲಿ ಒಂದು ಸಣ್ಣ ಕೋಣೆಯಲ್ಲಿ 2 ಕಂಪ್ಯೂಟರ್ ಅನ್ನು ಇಟ್ಕೊಂಡು 2 ಸಹೋದರರು ಸಾಫ್ಟ್ವೇರ್ ಕಂಪನಿಯನ್ನ ಶುರು ಮಾಡಿದ್ರು. ವೀಕ್ಷಕರೇ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಹಾಗೂ ಯಶಸ್ವಿ ಆದಂತಹ ವ್ಯಕ್ತಿಗೂ ಇರುವಂತಹ ವ್ಯತ್ಯಾಸ ಏನು ಅಂದ್ರೆ, ಯಶಸ್ವಿ ಆದಂತಹ ವ್ಯಕ್ತಿ ತಾನು ಗಳಿಸಿದಂತಹ ಹಣವನ್ನ ಬೇರೆದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬಯಸ್ತಾನೆ. ಅದೇ ಒಬ್ಬ ನಾರ್ಮಲ್ ವ್ಯಕ್ತಿ ಆ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಬಯಸ್ತಾನೆ. ಈಗ ನಾವು ಮಾಡಿದಂತ ಇನ್ವೆಸ್ಟ್ ಇದೆಯಲ್ಲ, ಇದು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ನೀವೇನಾದ್ರೂ ಕೊರೋನಾ ಟೈಮಲ್ಲಿ 1 ಲಕ್ಷವನ್ನ ಎಸ್ಬಿಐಗೆ ಇನ್ವೆಸ್ಟ್ ಮಾಡಿದ್ರೆ ಅದು ಇವತ್ತು 3 ಲಕ್ಷ ಆಗ್ತಾ ಇತ್ತು. ಅದೇ ನೀವು ಟಾಟಾ ಮೋಟರ್ಸ್ ನಲ್ಲಿ 1 ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರೆ ಈಗ ಅದು 6 ಲಕ್ಷ ಆಗ್ತಾ ಇತ್ತು. ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ 1000 ರೂಪಾಯಿ ಬೇಕಾಗಿಲ್ಲ, 10 ರೂಪಾಯಿಂದ ಕೂಡ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದು. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ನಿಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಉಚಿತವಾಗಿ ಏಂಜಲ್ ಬ್ರೋಕಿಂಗ್ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಇನ್ನು ಶೇರ್ ಮಾರ್ಕೆಟ್ ಗಳ ಟಿಪ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅವ್ರಿಗೆ ಸಾಫ್ಟ್ವೇರ್ ಐಟಿ ಬಗ್ಗೆ ಗೊತ್ತಿತ್ತು, ಆದ್ರೆ ವ್ಯವಹಾರದ ಬಗ್ಗೆ ಅಲ್ಲ. ಒಮ್ಮೆ ಅವರು $30,000 ಒಬ್ಬ ಕ್ಲೈಂಟ್ ನೊಂದಿಗೆ ಒಪ್ಪಂದ ಮಾಡಿಕೊಂಡ್ರು. ಆದ್ರೆ ಈ ಒಂದು ಡೀಲ್ ನ ಕೊನೆ ಹಂತದಲ್ಲಿ ಕ್ಲೈಂಟ್ ಅವರಿಗೆ 30,000 ಡೀಲ್ ಅನ್ನು ನಿಭಾಯಿಸುವಂತಹ ಸ್ಥಿತಿ ನಿಮ್ದಲ್ಲ ಅಂತ ಹೇಳಿ ಹಿಂದೆ ಸರಿದ್ರು. ನಮ್ಗೆ ವ್ಯವಹಾರ ಗೊತ್ತಿಲ್ಲ ಅಂತ ಅರ್ಥಕೊಂಡಂತ ಅವರು ನಂತರ ಬಿಸ್ನೆಸ್ ಗಾಗಿ ಒಬ್ಬ ಹುಡುಗನನ್ನ ನೇಮಿಸಿಕೊಂಡ್ರು. ನಂತರ ವಿಸ್ತರಣೆ ಬಗ್ಗೆ ಯೋಚಿಸಿದ್ರು. ಅವರ ಕಂಪನಿಗೆ ದೊಡ್ಡ ಬ್ರೇಕ್ ಥ್ರೂ ಸಿಕ್ಕಿದ್ದು ಸಾಫ್ಟ್ವೇರ್ ಎಕ್ಸಿಬಿಷನ್ ಅಲ್ಲಿ. ಈ ಎಕ್ಸಿಬಿಷನ್ ಅಲ್ಲಿ ಇವರ ಸಾಫ್ಟ್ವೇರ್ ಬಗ್ಗೆ ತಿಳಿಯೋದಕ್ಕೆ ಜಪಾನಿನ ಗ್ರಾಹಕರು ಸರತಿ ಸಾಲಲ್ಲಿ ನಿಂತಿದ್ರು. ಆ ಎಲ್ಲಾ ಜಪಾನಿನ ಗ್ರಾಹಕರು ಯಾರಂದ್ರೆ ಅಮೆರಿಕನ್ ಕಂಪನಿಯಾದಂತಹ ಎಚ್ಪಿ ಅನ್ನ ಬಳಸ್ತಿದ್ದವರು. ಎಚ್ಪಿ ಉತ್ತಮ ಸಾಫ್ಟ್ವೇರ್ ಅನ್ನೇನೋ ಒದಗಿಸ್ತಿತ್ತು ನಿಜ, ಆದ್ರೆ ಅದು ಹೆಚ್ಚು ದುಬಾರಿಯಾಗಿತ್ತು. ಜಪಾನ್ನ ಗ್ರಾಹಕರು ಅದೇ ಒಂದು ಸೌಲಭ್ಯವನ್ನ ಕಡಿಮೆ ಮೊತ್ತದಲ್ಲಿ ನಮಗೆ ಮಾಡಿಕೊಡ್ತೀರಾ ಅಂತ ಕೇಳಿದ್ರು.
ಆಗ ಶ್ರೀಧರ್ ನೀವು ಬಯಸ್ತಂತೆ ನಿಮಗೆ ಎಟುಕುವ ಬೆಲೆಯಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಅಲ್ಲಿಂದನೇ ಅವರು ಮೊದಲ ಬ್ರೇಕ್ ಥ್ರೋನ ಪಡೆದರು. ಹಾಗೆಯೇ ಅಲ್ಲಿಂದ ಒಂದು ವಿಷಯವನ್ನು ಅವರು ಅರ್ಥ ಮಾಡಿಕೊಂಡ್ರು. ದೊಡ್ಡ ಸಾಫ್ಟ್ವೇರ್ ಕಂಪನಿಗಳು ದುಬಾರಿ ಬೆಲೆಗೆ ದೊಡ್ಡ ಜನರನ್ನ ಗ್ರಾಹಕರನ್ನಾಗಿ ಮಾಡ್ಕೊಳ್ತವೆ. ನಾವು ಅದನ್ನೇ ಚಿಕ್ಕವರಿಗೆ ಮಾಡಿಕೊಟ್ರೆ ನಮ್ಮ ವ್ಯವಹಾರ ಸೆಟ್ ಆದಂತೆ ಲೆಕ್ಕ ಅಂತ ಅವರು ಖಚಿತವಾಗಿ ಅರ್ಥಕೊಂಡ್ರು. 1998ರಲ್ಲಿ ಅವರು ದೊಡ್ಡ ಆರ್ಡರ್ ಅನ್ನು ಪಡೆದರು ಮತ್ತು ಕಂಪನಿ ಆದಾಯ ಒಂದೇ ವರ್ಷದಲ್ಲಿ $1 million ಆಯಿತು. ಮತ್ತೊಂದು ವರ್ಷಕ್ಕೆ $2 million ಆಯಿತು. ಆಗ ಕಂಪನಿಯನ್ನ $25 million ಖರೀದಿ ಮಾಡೋದಕ್ಕೆ ಲಿಂಕ್ಡ್ಇನ್ ಪ್ರಸ್ತಾಪವನ್ನು ಮುಂದಿಡಿತು. ಆದರೆ ಶ್ರೀಧರ್ ವೆಂಬು ಈ ಒಂದು ಪ್ರಸ್ತಾಪವನ್ನು ತಿರಸ್ಕರಿಸಿದ್ರು. ಸ್ವತಃ ಸಂಪಾದನೆ ಮಾಡಿದಂತಹ ಹಣವನ್ನು ಹೂಡಿಕೆಯಾಗಿ ಬಳಸ್ತಾ ಇದ್ರು. ಲಾಭ ಬರ್ತಾ ಇತ್ತು, ಮತ್ತೆ ಅದೇ ಲಾಭವನ್ನು ಹೂಡಿಕೆ ಮಾಡ್ತಿದ್ರು. ನಂತರ ಅದನ್ನು ದೊಡ್ಡದಾಗಿಸಿ ಮತ್ತೆ ಲಾಭವನ್ನು ಹೂಡಿಕೆ ಮಾಡ್ತಾ ಹೋದ್ರು. ವೀಕ್ಷಕರಿ, ಇವತ್ತಿಗೂ ಕೂಡ ಇದೇ ಒಂದು ತಂತ್ರವನ್ನು ಅವರು ಅನುಸರಿಸುತ್ತಿದ್ದಾರೆ. 2000 ಇಸ್ವಿ ಹೊತ್ತಿಗೆ ಅವರು 115 ಜನರ ತಂಡವನ್ನು ಹೊಂದಿದ್ರು. 10 ಮಿಲಿಯನ್ಗೂ ಹೆಚ್ಚು ವಹಿವಾಟು ನಡೆಯತೊಡಗಿತ್ತು. ಆದರೆ 2000 ಇಸ್ವಿಯಲ್ಲಿ .com ಬಸ್ಟ್ ಆಯಿತು. ಇಂಟೆಲ್ ಹಾಗೂ ಒರಾಕಲ್ನಂತಹ ಕಂಪನಿಗಳು 80%ನಷ್ಟು ಕುಸಿತವನ್ನು ಕಂಡವು. ಆಗ ಈ ಕಂಪನಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟಿಂಗ್ ಆಗಿರಲಿಲ್ವಾದರೂ ಇವರ ಬಹುತೇಕ ಗ್ರಾಹಕರು ಅಲ್ಲಿದ್ದರು. ಅವರೆಲ್ಲ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ರು. ಅವರ 80% ಕ್ಲೈಂಟ್ಗಳು ರಾತ್ರೋರಾತ್ರಿ ಹಾಳಾದರು. ಆಗ ಅವರಿಗೆ ಕೊಟ್ಟ ಸಾಲ ಮುಳುಗಿದಂತೆ ಲೆಕ್ಕ. ಹಳೆ ದುಡ್ಡು ಬರೋದಿಲ್ಲ, ಹೊಸ ಆರ್ಡರ್ ಕೂಡ ಸಿಗೋದಿಲ್ಲ, ನೌಕರರಿಗೆ ಸಂಬಳವನ್ನು ಕೊಡೋದಕ್ಕೂ ಕಷ್ಟ ಆಯಿತು ಶ್ರೀಧರ್ಗೆ. ಈ ವೇಳೆ ಶ್ರೀಧರ್ ಅವರ ಬುದ್ಧಿವಂತಿಕೆ ಕೆಲಸ ಮಾಡಿತು. ಅವರು ತಾವು ಸಂಪಾದನೆ ಮಾಡಿದಂಥ ಹಣವನ್ನು ಎಲ್ಲೂ ಕೂಡ ಹೂಡಿಕೆ ಮಾಡದೆ ಹಾಗೇನೆ ಎತ್ತಿಟ್ಟಿದ್ರು. ಅದನ್ನೆಲ್ಲ ಮತ್ತೆ ತಂದು ಕಂಪನಿಗೆ ಹಾಕಿ ಕಂಪನಿ ಮತ್ತೆ ಏನೂ ತೊಂದರೆ ಆಗದಂತೆ ನೋಡಿಕೊಂಡ್ರು. ಇಡೀ 115 ಇಂಜಿನಿಯರ್ಗಳ ತಂಡದಲ್ಲಿ ಯಾರೊಬ್ಬರನ್ನು ಕೂಡ ಕೆಲಸದಿಂದ ತೆಗೆಯಲಿಲ್ಲ. ಕೆಲಸವಿಲ್ಲದಿದ್ರೂ ಕೂಡ ಸಂಬಳವನ್ನು ಕೊಟ್ಟರು. 2000 ವರ್ಷವನ್ನು R&D ಅಂದರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಯರ್ ಅಂತಲೇ ಕರೀತಾರೆ. ಕೆಲಸವಿಲ್ಲದೆ ಸುಮ್ಮನೆ ಕುಳಿತ 115 ಜನರು ಏನಾದರೂ ಮಾಡಬಹುದಾ, ಹೊಸ ಉತ್ಪನ್ನವನ್ನು ತಯಾರಿಸಬಹುದಂತ ಯೋಚಿಸಿದರು. ಅದಾಗಲೇ ಅಸ್ತಿತ್ವದಲ್ಲಿದ್ದ ಚೆನ್ನಾಗಿ ಮಾರಾಟವಾಗ್ತಿದ್ದಂಥ ತಮ್ಮದೇ ಪ್ರಾಡಕ್ಟನ್ನು ಮತ್ತಷ್ಟು ಉತ್ತಮಗೊಳಿಸಿದರು. ದೊಡ್ಡ ಕಂಪನಿಗಳು ದೊಡ್ಡ ಜನರಿಗಾಗಿ ತಯಾರು ಮಾಡ್ತಿದ್ದಂಥ ವಸ್ತುವನ್ನು ಇವರು ಸಣ್ಣ ಜನರಿಗೆ ಅವರು ಸಣ್ಣ ಮಟ್ಟದಲ್ಲಿ ಮಾಡತೊಡಗಿದ್ರು. ಗ್ರಾಹಕರ ಸಂಖ್ಯೆ ಕೂಡ ಬೆಳೀತಾ ಹೋಯಿತು. ಕಂಪನಿಯ ಹೆಸರು ಇನ್ನೂ ಅಡ್ವಾಂಟೆಂಟ್ ಅಂತಲೇ ಇತ್ತು, ಅದರ ಪ್ರಾಡಕ್ಟ್ ಹೆಸರು ಮಾತ್ರ ಝೆಹೋ ಆಗಿತ್ತು. ಅಂದಿನಿಂದ ಇಂದಿನವರೆಗೂ ಶ್ರೀಧರ್ ಕಂಪನಿಯಲ್ಲಿ ಶೂನ್ಯ ಸಾಲ ಇರೋ ಹಾಗೆ ನೋಡಿಕೊಂಡ್ರು. ಸಾಕಷ್ಟು ನಗದು ಇರಬೇಕು, ಬ್ಯಾಲೆನ್ಸ್ ಶೀಟ್ ಗಟ್ಟಿಯಾಗಿರಬೇಕು, ಅವಸರದಲ್ಲಿ ಏನನ್ನು ಕೂಡ ಮಾಡಬಾರ್ದು ಎಂಬುದು ಅವರ ಖಚಿತ ನಿಲುವು. ಅವರೇ ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದಾರೆ. ಅವರ ದಿನ ಬೆಳಗ್ಗೆ 4 ಗಂಟೆಗೇನೆ ಶುರುವಾಗುತ್ತೆ. ಆಗ US ಗ್ರಾಹಕರೊಂದಿಗೆ ಸಭೆಗಳನ್ನ ನಡೆಸ್ತಾರೆ. ಅದರ ನಂತರ ಅವರು ಬೆಳಗ್ಗೆ 6 ಗಂಟೆಗೆ ಹೊರಡ್ತಾರೆ. ಸ್ಥಳೀಯ ಕೊಳದಲ್ಲಿ ಸ್ನಾನವನ್ನ ಮಾಡಿ ನಂತರ ಹೊಲಕ್ಕೆ ಹೋಗಿ ಒಂದು ಸುತ್ತನ್ನು ಹಾಕಿ ಬರ್ತಾರೆ. ನಂತರ ತಿಂಡಿಯನ್ನು ತಿಂದು ಅವರ ದಿನಚರಿ ಶುರುವಾಗುತ್ತೆ. ಮತ್ತೆ ಸಂಜೆ ತೋಟಕ್ಕೆ ಹೋಗ್ತಾರೆ, ಸ್ವತಃ ಬೇಸಾಯ ಮಾಡ್ತಾರೆ. ಸರಳತೆಗೆ ಹೆಸರಾದಂಥ ಇವರು ಈಗಲೂ ಕೂಡ ವಾಣಿಜ್ಯ ವಿಮಾನಗಳಲ್ಲಿ ಪ್ರಯಾಣಿಸ್ತಾರೆ. ವೀಕ್ಷಕರೇ, ಈ ಶ್ರೀಧರ್ ವೆಂಬು ಜೋಹೋ ಸ್ಕೂಲ್ ಮತ್ತು ಜೋಹೋ ವಿಶ್ವವಿದ್ಯಾಲಯನ ಸ್ಥಾಪಿಸಿ ದೇಶದ ಯುವ ಮನಸ್ಸುಗಳಿಗೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳ ಕಡೆಗೆ ತಲೆ ಹಾಕ್ತಿ ಹಳ್ಳಿ ವಿದ್ಯಾರ್ಥಿಗಳನ್ನ ತಂದು ಟ್ರೈನ್ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಇತಿಹಾಸ ಮತ್ತು ಮಟ್ಟವನ್ನು ಲೆಕ್ಕಿಸಿ ಅಧ್ಯಯನವನ್ನು ಮಾಡ್ತಾರೆ. ಆಧುನಿಕ ಜ್ಞಾನ ಮತ್ತು ತಂತ್ರಜ್ಞಾನದಿಂದ ದೂರ ಇರುವಂಥ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕವನ್ನು ಸಾಧಿಸೋದು ಅವರ ಈ ಪ್ರಯತ್ನದ ಮುಖ್ಯ ಗುರಿಯಾಗಿದೆ. ಸರಳತೆಗೆ ಹೆಸರುವಾಸಿಯಾದಂಥ ಶ್ರೀಧರ್ ವೆಂಬು ಗ್ರಾಮೀಣ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ತಮ್ಮ ಬಹು ಸಮಯವನ್ನು ಸಮರ್ಪಿಸಿದ್ದಾರೆ. ನಿಜಕ್ಕೂ ಈ ಶ್ರೀಧರ್ ವೆಂಬುರವರ ಜೀವನ ಎಲ್ಲರಿಗೂ ಸ್ಫೂರ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.